ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಂತ್ ಅಭಿ. ನಮ್ಮ ಬಾಲ್ಯ ಜೀವನ ಹೇಗಿತ್ತು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಒಂದು ಸ್ನೇಹಿತರ ಜೊತೆಗೂಡಿ ಆಟ ಆಡಿಕೊಂಡು ಚೆನ್ನಾಗಿರ್ತಾ ಇದ್ವಿ. ಜೊತೆಗೆ ನಮ್ಮ ಹತ್ರ ಮೊಬೈಲ್ಗಳಿರಲಿಲ್ಲ ಆಗ, ಜೊತೆಗೆ ಯಾವ ಸಿಸ್ಟಮ್ಗಳು ಇಂಟರ್ನೆಟ್ ಏನೂ ಕೂಡ ಇರಲಿಲ್ಲ. ಒಂದು ರೀತಿಯಾಗಿ ಚೆನ್ನಾಗಿತ್ತು ನಮ್ಮ ಬಾಲ್ಯ ಜೀವನ. ಆದರೆ ಈಗಿನ ಮಕ್ಕಳದ್ದು ಏನಾಗಿದೆ ಅಂತ ಹೇಳಿದ್ರೆ, 3 ವರ್ಷದ ಮಕ್ಕಳಿಂದ ತಗೊಳ್ಳಿ, ಅವ್ರು 3 ವರ್ಷದ ಮಕ್ಕಳು ಅಂತ ಹೇಳಿದ್ರೆ ಊಟ ಮಾಡಬೇಕು ಅಂತ ಹೇಳಿದ್ರೆ ಮೊಬೈಲನ್ನು ತೋರಿಸ್ಲೇಬೇಕು ನಾವು. ಸೊ ಆ ಒಂದು ಮಟ್ಟದ ಒಂದು ಕಾಲ ಈಗ ನಿರ್ಮಾಣ ಆಗ್ಬಿಟ್ಟಿದೆ. ಸೊ ಇಂಥ ಒಂದು ಮಕ್ಕಳ ನಡುವೆ ಕೆಲವೊಂದು ಮಕ್ಕಳುಗಳಿರ್ತವೆ ಅಂದರೆ, ಚಿಕ್ಕ ವಯಸ್ಸಿಂದನೂ ಏನೋ ಒಂದು ರೀತಿಯಾಗಿ ಟ್ಯಾಲೆಂಟನ್ನು ಇಟ್ಕೊಂಡೇ ಬಂದಿರ್ತಾರೆ. ಅಂಥದ್ರಲ್ಲಿ ಈ ಒಂದು ಪುಟಾಣಿನೂ ಕೂಡ ಒಂದು. ಎಷ್ಟು ಚೆನ್ನಾಗಾಡಿದೆ ಅಂತ ಹೇಳಿದ್ರೆ ನಾನು ಹೇಳಲ್ಲ, ಅದನ್ನು ಕೇಳಿ ನೀವೇ ನೋಡಿ, ಅವಾಗ ನೀವು ಹೇಳ್ತೀರಾ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮಿತ ಬಂಗಾರ. ನಾನಿವತ್ತು ಚಾಮುಂಡಿದ್ದೀನಿ. ನೋಡು ನೋಡು ಕಣ್ಣಾಡ ನಿಂತಿ ಅಳು. ನಗು ನಗುತ್ತಾ ಚಾಮುಂಡಿ ನಿಂತಿ ಅಳು. ನೋಡು ನೋಡು ಕಣ್ಣಾಡ ನಿಂತಿ ಅಳು. ನಗು ನಗುತ್ತಾ ಚಾಮುಂಡಿ ನಿಂತಿ ಅಳು. ತಾಯಿ ತಂದ ತುಂಬು ಮತ್ತೆ ಇಂದ ಬಾಯಿಲ್ಲೋ ಕಂದ ಎಂತಿ ಅಳು. ಕೈ ಬೀಸಿ ಬೆಳಿಗ್ಗೆ ಅಮ್ಮ ಕರೆದಿ ಅಳು. ನೋಡು ನೋಡು ಕಣ್ಣಾರ ನಿಂತಿ ಅಳು. ನಗು ನಗುತ್ತ ಚಾಮುಂಡಿ ನಿಂತಿ ಅಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನೆಯ ವೈಭವ ಲೀಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನೆಯ ವೈಭವ ಲೀಲೆ. ಧನುದತ್ತ ಮಾರಿನಿ ತ್ರಿಭುವನ ಪೋಷಿಣಿ ಶಂಕರ ನಾರಾಯಣ ಜೀವ ಹೂಗಳ ಮಾಲೆ. ನೋಡು ನೋಡು ಕಣ್ಣಾರ ನಿಂತಿ ಅಳು. ನಗು ನಗುತ್ತ ಚಾಮುಂಡಿ ನಿಂತಿ ಅಳು. ನಮ್ಮಿರೋ ಭಕ್ತರ ರಕ್ಷೆಗಾಗಿ ನಮದರ ದುಷ್ಟರ ಶಿಕ್ಷೆಗಾಗಿ ನಿಂತಿ ಅಳು. ನೋಡಲ್ಲಿ ಶೂನ ಪಾಣಿಯಾಗಿ ಕರುನಾಡ ಮಕ್ಕಳ ಇಡಿ ದೈವ ಆಗಿ ನೋಡು ನೋಡು ಕಣ್ಣಾರ ನಿಂತಿ ಅಳು. ನಗು ನಗುತ್ತ ಚಾಮುಂಡಿ ನಿಂತಿ ಅಳು. ಉಕ್ಕಿಬಹ ನದಿಯಲ್ಲಿ ಅವಳ ನಗೆ, ಬಿಸಿಬಹ ಗಾಳಿಯಲ್ಲಿ ಅವಳು ಶಿರು, ಹಸಿ ಹಸಿರು ಪೈಡುಗಳೆ ಅವಳುಡುಗೆ. ಆ ತಾಯಿ ಉಪ ಆಡುವುದಕ್ಕೆ ನೋಡು ನೋಡು ಕಣ್ಣಾರ ನಿಂತಿ ಅಳು. ನಗು ನಗುತ್ತ ಚಾಮುಂಡಿ ನಿಂತಿ ಅಳು. ತಾಯಿ ತಂದ ತುಂಬು ಮತೆಯಿಂದ ಬಾಯಿಲ್ಲೋ ಕಂದ ಎಂತಿ ಅಳು. ಕೈ ಬೀಸಿ ಬಳಿಗೆ ಅಮ್ಮ ಕರೆದಿ ಅಳು. ನೋಡು ನೋಡು ಕಣ್ಣಾರ ನಿಂತಿ ಅಳು. ನಗು ನಗುತ್ತ ಚಾಮುಂಡಿ ನಿಂತಿ ಅಳು.